Ok, check. Mark. Check mark. Okay, next. ಅದು ಒಂದು ಸಭೆ ನಡೆಸಿ ಯಾವ್ಯಾವ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳಬೇಕು, ಅದು ಕರೋನಾ ವೈರಸ್ ಹರಡುವ ರೀತಿಯೇನು, ಆಮೇಲೆ ವಿದೇಶಿಗರ ಪ್ರವಾಸದ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂಬ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಜಿಲ್ಲೆಯು ಪ್ರವಾಸಿ ಕೇಂದ್ರವಾಗಿದ್ದು ಗೋಲ್ಗುಂಬಜ್ ಹಾಗೂ ಇತರೆ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಭೇಟಿ ನೀಡುವ ಸಂದರ್ಭದಲ್ಲಿ ಫಾರಿನರ್ಸನ್ನು ಭಾಳಷ್ಟು ಜನ ಬರ್ತಾರೆ. ಅದರ ಬಗ್ಗೆ ನಾವು ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕೇಳಿದ್ದೀವಿ. ಈ ಕುರಿತಂತೆ ಈಗಾಗಲೇ ಅವ್ರದ್ದು ಏರ್ಪೋರ್ಟಲ್ಲೇ ಈ ಕುರಿತಂತೆ ಸುದೀರ್ಘವಾಗಿ ಅವರಿಗೆ ತಪಾಸಣೆ ಮಾಡಿ ಅಲ್ಲಿ ಸಂಶಯಾಸ್ಪದ ಕಂಡಲ್ಲಿ ಅಲ್ಲಿಯೇ ಅವರಿಗೆ ಕ್ರಮ ಕೈಗೊಳ್ಳೋದಾಗೋದ್ರಿಂದ ಜಿಲ್ಲೆಯಲ್ಲಿ ಹಾಗೆ ಸಂಶಯಾಸ್ಪದವಾಗಿ ಕಂಡಲ್ಲಿ ಮಾತ್ರ ನಾವು ವಿಶೇಷವಾದ ಕಾಳಜಿ ಮತ್ತು ಇದನ್ನು ಕ್ರಮವನ್ನು ಕೈಗೊಳ್ಳುವಂಥದ್ದಿದೆ. ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ, ತಾಲೂಕು ಹಾಸ್ಪಿಟಲ್ಗಳಲ್ಲಿ ವಿಶೇಷವಾದ ವಾರ್ಡ್ಗಳನ್ನು ತಯಾರು ಮಾಡಿಕೊಂಡು, ಅಷ್ಟೇ ಅಲ್ಲದೆ ಅದಕ್ಕೆ ಬೇಕಾದಂತಹ ಏನು ಔಷಧಗಳಿದ್ದಾವೆ ಎಲ್ಲವನ್ನು ನಾವು ಪ್ರೊಕ್ಯೂರ್ ಮಾಡಿ ಇಟ್ಕೊಂಡಿದ್ದೀವಿ. ಜಿಲ್ಲೆಯಲ್ಲಿ ಇದುವರೆಗೆ ಅಂಥ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ, ಮತ್ತು ಆ ರೀತಿಯ ಲಕ್ಷಣಗಳನ್ನು ಯಾವ ನಮಗೆ ಇದುವರೆಗೆ ವರದಿಯಾಗಿಲ್ಲ. ಓಕೆ, ಅದೇ ವಿದೇಶಿಗರಿಗೆ ಸಂಬಂಧಪಟ್ಟಂಗೆ ನಾವು ಹೇಳಬೇಕಂದ್ರೆ, ಈಗಾಗಲೇ ಅವ್ರನ್ನು ಪೂರ್ವವಾಗಿಯೇ ಬೆಂಗಳೂರು ಅಥವಾ ಎಲ್ಲಿಂದ ಲ್ಯಾಂಡ್ ಆಗ್ತಾರೆ ಅಲ್ಲಿ ಸ್ಟ್ರಿಕ್ಟಾಗಿ ಫ್ರಿಸ್ಕ್ ಮಾಡಿ ಮತ್ತು ಅದನ್ನೆಲ್ಲ ಚೆಕ್ ಮಾಡಿ ಕಳಿಸೋದ್ರಿಂದ, ಮತ್ತೆ ನಾವು ರಿವೆರಿಫೈ ಮಾಡಿ ಅವರಿಗೆ ರಿಪೀಟೆಡ್ ಜಿಲ್ಲೆ ಜಿಲ್ಲೆ ಎಂಟ್ರಿ ಮಾಡಿದಾಗ ತೊಂದರೆ ಮಾಡೋದರಿಂದ ನಮ್ಮ ಪ್ರವಾಸಿಗರಿಗೆ ಅಂದರೆ ಪ್ರವಾಸ ಅಥವಾ ಇದ್ರ ಬಗ್ಗೆ ಏನಾದರೂ ಬೇರೆ ರೀತಿಯ ಮೆಸೇಜ್ ಹೋಗಬಾರ್ದು ಅನ್ನೋದ್ರ ದೃಷ್ಟಿಯಿಂದ ಒಂದು ಸಲ ನಾವು ಏನು ಅಲ್ಲಿ ಟೆಸ್ಟ್ ಮಾಡಿರ್ತಾರೆ, ಅವ್ರಿಗೆ ಇದನ್ನು ಚೆಕ್ ಮಾಡಿರ್ತಾರೆ, ಮತ್ತೆ ನಾವು ಇಲ್ಲಿ ವೆರಿಫೈ ಮಾಡ್ತಾ ಇದ್ದೀವಿ. ವಿಜಯಪುರ ತಾಲೂಕಿನ ಕಬಲೇಶ್ವರ ಮತಕ್ಷೇತ್ರದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಎಕ್ಕುಂಡಿ ಅಂತ ಹಳ್ಳಿ, ಆ ಹಳ್ಳಿಯಲ್ಲಿ ಗುಡೇ ಸಾಬ್ ಜಮಾದಾರ್ ಅವರ ತೋಟದಲ್ಲಿ 2500 ಕೋಳಿಗಳನ್ನು ಕೊರೋನಾ ವೈರಸ್ ಅಟ್ಯಾಕ್ ಆದ್ದರಿಂದ ಅವರು ಇವತ್ತು ಕೋಳಿಗಳನ್ನು ಇವತ್ತು ಕೊನೆ ದಿನವನ್ನು ಆಗಿದೆ. ಪಾಪ ಯಾವ ಕೊರೋನಾ ವೈರಸ್ ಬಂದು ಅಟ್ಯಾಕ್ ಆದಾರಣ ಅದು ಇಷ್ಟೆಲ್ಲ ಕೋಳಿಗಳನ್ನು ಒಂದು ಗುಂಡಿಯನ್ನು ತೋಡಿ ಆ ಗುಂಡಿಯಲ್ಲಿ ಹಾಕಿ ನಾಶ ಮಾಡುವುದು ಇವತ್ತು ಕೊನೆಯ ದಿನ. ಅದು ಯಾವ ಕಾರಣದಿಂದ ಅಂದರೆ ಅದು ಕೊರೋನಾ ವೈರಸ್ ಆದ ಕಾರಣದಿಂದ. ನೋಡಿ, ಎಲ್ಲರೂ 160-170 ಒಂದು ಕೆ ಜಿಗೆ ದುಡ್ಡು ಕೊಟ್ಟು ತಿಂತಿದ್ರು, ಈಗ ಫ್ರೀ ವೈಬ್ ಅಂತ ಹೇಳಿದ್ರೆ ಯಾರು ಬರ್ತಾ ಇಲ್ಲ. ನಾನು ಬಸವರಾಜ್ ರಿಸೇಲ್ ಕಾಂಬ್ಳಿ, ಎಕ್ಕುಂಡಿಯ ಒಂದು ಚಿಕ್ಕ ಹಳ್ಳಿಯವನು. ಕಟ್ ಮಾಡಿ.